ಮೊದಲನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಎಲ್ಲಿ ದೊರೆತ ಶಾಸನದಲ್ಲಿ ಅಶೋಕನ ಹೆಸರಿದೆ ಎಲ್ಲಿ ಆ ದೊರೆತಿರ್ತಕ್ಕಂಥ ಶಾಸನಪ್ಪ ಅಂದ್ರೆ ಮಸ್ಕಿ ಶಾಸನದಲ್ಲಿ ಅಶೋಕನ ಹೆಸರು ಕಂಡು ಬರ್ತಕ್ಕಂಥದ್ದು ಇನ್ನು ಕೆಳಗಿನ ಯಾವ ಶಾತವಾಹನ ದೊರೆ ಗಾಥಾ ಸಪ್ತಮಿ ಕೃತಿಯನ್ನು ಆ ರಚಿಸಿದನಪ್ಪ ಅಂದರೆ ಹಾಲ ಅಂತಕ್ಕಂಥವನು ಈ ಗಾಥಾ ಸಪ್ತಮಿ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ ಇನ್ನು ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತಿ ಶಿಲಾ ಶಾಸನ ಯಾವುದಪ್ಪ ಅಂದರೆ ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂಥ ಪ್ರಥಮ ಸಂಸ್ಕೃತ ಶಿಲಾ ಶಾಸನ ಯಾವುದು ಅಂಥೇಳಿ ಮೂರನೇ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ತಾಳಗುಂದ ಶಾಸನ ಅಂತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಏನು ಕನ್ನಡ ಶಾಸನವನ್ನು ಪ್ರ ಸಂಪಾದಿಸಿ ಪ್ರಕಟಿಸಿದವರು ಈ ಆ ಶಾಸನಗಳನ್ನು ಸಂಪಾದಿಸಿ ಅದನ್ನು ಪ್ರಕಟಣೆ ಯಾರು ಮಾಡ್ತಾರಪ್ಪ ಅಂದ್ರೆ ಬಿ ಎಲ್ ರೈಸ್ ಅಂತಕ್ಕಂಥವ್ರು ಇದನ್ನು ಮಾಡ್ತಾರೆ ಇನ್ನು ನೆಕ್ಸ್ಟು ಐದನೇ ಪ್ರಶ್ನೆ ನೋಡಿ ಯವನ ರಾಜ್ಯ ಸ್ಥಾಪನಾಚಾರ್ಯ ಅಂತಕ್ಕಂಥ ಬಿರುದನ್ನು ಹೊಂದಿರತಕ್ಕಂಥ ವಿಜಯನಗರದ ದೊರೆ ಯಾರಪ್ಪ ಅಂದ್ರೆ ಆ ಶ್ರೀ ಕೃಷ್ಣ ದೇವರಾಯ ಅಂತಕ್ಕಂಥ ಯವನ ರಾಜ್ಯ ಸ್ಥಾಪನಾಚಾರ್ಯ ಅಂತಕ್ಕಂಥ ಒಂದು ಬಿರುದನ ಹೊಂದಿರ್ತಾನೆ ಇನ್ನು ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲು ಸೂಚ್ಯ ಅಂತಕ್ಕಂಥ ಆ ಉಲ್ಲೇಖ ಈ ಗ್ರಂಥದಲ್ಲಿ ಯಾವ ಗ್ರಂಥದಲ್ಲಿ ನಾವು ಕಾಣಬಹುದಪ್ಪ ಅಂದ್ರೆ ಮಹಾಭಾರತದಲ್ಲಿ ಆ ಉಲ್ಲೇಖವನ್ನು ನಾವು ಕಾಣಬಹುದು ಇನ್ನು ನೆಕ್ಸ್ಟ್ ಏಳನೆಯ ಪ್ರಶ್ನೆ ನೋಡ್ತಾ ಇದ್ರೆ ಆ ಬಸವೇಶ್ವರರು ಪ್ರತಿಪಾದಿಸತಕ್ಕಂಥ ಒಂದು ಸಿದ್ಧಾಂತ ಯಾವುದಪ್ಪ ಅಂದ್ರೆ ಶಕ್ತಿ ವಿಶಿಷ್ಟ ದ್ವೈತ ಸಿದ್ಧಾಂತ ಅಂತಕ್ಕಂಥದ್ದು ಇದು ಬಸವೇಶ್ವರ ಒಂದು ಪ್ರತಿಪಾದನೆ ಮಾಡ್ತಾರೆ ಇನ್ನು ಬಿಜಾಪುರದ ಗೋಲಗುಮ್ಮಟದ ನಿರ್ಮಾಪಕರು ಯಾರು ಅಂದ್ರೆ ಇದನ್ನ ನಿರ್ಮಾಣವನ್ನ ಮಾಡಿದವರು ಯಾರಪ್ಪ ಅಂದ್ರೆ ಮಹಮ್ಮದ್ ಅದಿಲ್ ಶಾ ಅಂತಕ್ಕಂಥವ್ರು ಇದನ್ನು ನಿರ್ಮಾಣ ಮಾಡ್ತಾನೆ ಇನ್ನು ನಾವು ಹತ್ತನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕರ್ನಾಟಕದ ಪ್ರಸಿದ್ಧ ದೋ ಪ್ರದೇಶ ಯಾವ ಎರಡು ನದಿಗಳ ಮಧ್ಯೆ ಅಥವಾ ನಡುವೆ ಇದೆಯಪ್ಪ ಅಂದರೆ ಹತ್ತನೇ ಪ್ರಶ್ನೆ ಉಂಟ ತುಂಗಭದ್ರ ಮತ್ತು ಕೃಷ್ಣ ಅಂತಕ್ಕಂಥದ ನಡುವೆ ದೋ ಪ್ರದೇಶ ಕರ್ನಾಟಕದ ಪ್ರಸಿದ್ಧ ದೋ ಪ್ರದೇಶ ಕಂಡು ಬರ್ತಕ್ಕಂಥದ್ದು ಇನ್ನು ನಾವು ಹನ್ನೊಂದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕರ್ನಾಟಕದಲ್ಲಿ ಎಷ್ಟು ಸಂಖ್ಯೆಯ ಅಶೋಕನ ಶಿಲಾಶಾಸನಗಳು ದೊರೆತೀಯಪ್ಪ ಅಂದರೆ ಹದಿನಾಲ್ಕು ಶಿಲಾಶಾಸನಗಳು ದೊರೆತಿರ್ತಕ್ಕಂಥದ್ದು ಹನ್ನೊಂದನೇ ಪ್ರಶ್ನೆಯನ್ನು ನೋಡಿಸಿ ಅಂತ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಇನ್ನು ಈ ಕೆಳಗಿನ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಇದ್ದವರನ್ನು ಗುರುತಿಸಿ ಕೆಳಗಿನವುಗಳಲ್ಲಿ ಯಾರು ಆ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯಲ್ಲಿ ಇದ್ದರೂಪಾ ಅಂದರೆ ಹನ್ನೆರಡನೇ ಪ್ರಶ್ನೆ ನೋಡಿ ಕನಕದಾಸರು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನೊಷ್ಟು ಹದಿಮೂರನೇ ಪ್ರಶ್ನೆ ನೋಡಿ ದಕ್ಷಿಣ ಪಥೇಶ್ವರ ಎಂಬ ಆ ಬಿರುದನ್ನು ಹೊಂದಿದವರು ಯಾರು ದಕ್ಷಿಣ ಪತೇಶ್ವರ ಅಂತಕ್ಕಂಥ ಬಿರುದು ಆ ಇಮ್ಮಡಿ ಪುಲಿಕೇಶ ಅಂತಾನೆ ಅದೇ ರೀತಿ ಉತ್ತರದ ಪತೇಶ್ವರ ಅಂತೇಳಿ ಹರ್ಷವರ್ಧನನ್ನು ಕರಿತಕ್ಕಂಥದ್ದು ಏನು ನೆಕ್ಸ್ಟು ಅದೇ ರೀತಿ ಹದಿನಾಲ್ಕನೇ ಪ್ರಶ್ನೆ ನೋಡಿ ತ್ರೈ ಸಮುದ್ರ ತೈಯ್ ಪಿತಾಹಮ್ಮಃ ಅಂತಕ್ಕಂಥ ಒಂದು ಆ ಬಿರುದನ್ನು ಯಾರು ಹೊಂದಿದ್ರು ಅಪ್ಪ ಅಂದರೆ ಹದಿನಾಲ್ಕನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಗೌತಮಿ ಪುತ್ರ ಶಾತಕರ್ಣಿ ಅಂತಕ್ಕಂಥವನು ಈ ತ್ರೈ ಸಮುದ್ರ ತೊಯ್ ಪಿತಾಮಹ ಅಂತಕ್ಕಂಥ ಒಂದು ಬಿರದನ್ನು ಧರಿಸಿರ್ತಾನೆ ಇನ್ನು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಬಹಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು ಬಹಮನೆ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದಪ್ಪ ಅಂದ್ರೆ ಗುಲ್ಬರ್ಗ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಅದೇ ರೀತಿ ಹದಿನಾರನೇ ಪ್ರಶ್ನೆ ನೋಡಿ ಶಾತವಾಹನರ ಕಾಲದಲ್ಲಿ ನಗರಾಡಳಿತವು ಈ ಕೆಳಗಿನ ಯಾರ ಕೈಯಲ್ಲಿತ್ತು ಅಂತಕ್ಕಂಥದ್ದು ಯಾರ ಕೈಯಲ್ಲಿತ್ತು ಅಂತಕ್ಕಂಥದ್ದು ಆ ಒಂದು ಹದಿನಾರನೆಯ ಪ್ರಶ್ನೆ ಇರತಕ್ಕಂಥದ್ದು ಒಂದು ನಿಗಮ ಸಭಾ ಅಂತಕ್ಕಂಥದ್ದು ಆಪ್ಷನ್ ಏ ಸರಿಯಾಗಿರ್ತಕ್ಕಂಥದ್ದು ಏನು ನೆಷ್ಟು ಅದೇ ರೀತಿ ನಾವು ಮುಂದಿನ ಹದಿನೇಳನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕೆಳಗಿನವುಗಳಲ್ಲಿ ಯಾವುದು ಒಂದು ಕನಕದಾಸರಿಂದ ರಚಿತವಾಗಿಲ್ಲ ನೋಡಿ ಸ್ನೇಹಿತರೆ ಕನಕದಾಸರಿಂದ ರಚಿತವಾಗದೇ ಇರತಕ್ಕಂಥ ಒಂದು ಕೃತಿ ಯಾವುದು ಅಂಥೇಳಿ ಇಲ್ಲಿ ಕೇಳ್ತಾ ಇದ್ದಾರೆ ಇಲ್ಲಿ ನ್ಯಾಯಾಮೃತ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ ಇಲ್ಲಿ ನೋಡಿ ಹರಿಭಕ್ತಿ ಸಾರ ಅಂತಕ್ಕಂಥದ್ದು ರಾಮದ ಅನ್ನ ಚರಿತೆ ಅಂತಕ್ಕಂಥದ್ದು ಮತ್ತು ಮೋಹನ ತರಂಗಿಣ ಅಂತಕ್ಕಂಥದ್ದು ಈ ಮೂರು ಕೃತಿಗಳನ್ನು ಕನಕದಾಸರು ರಚಿಸ್ತ ರಚಿಸಿರುತ್ತಾರೆ ಆದರೆ ನ್ಯಾಯಾಮೃತ ಅಂತಕ್ಕಂಥ ಕೃತಿ ರಚನೆ ಆಗಿರುವುದಿಲ್ಲ ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕದಂಬರ ರಾಜಧಾನಿ ಯಾವುದು ಕದಂಬರ ರಾಜಧಾನಿ ಯಾವುದು ಅಪ್ಪ ಅಂದರೆ ಬನವಾಸಿ ಅಂತಕ್ಕಂಥದ್ದು ಕದಂಬರ ರಾಜಧಾನಿ ಆಗಿರ್ತದೆ ಇನ್ನು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕರ ಅಥವಾ ಗುರು ಯಾರು ಅಂಥೇಳಿ ಹತ್ತೊಂಬತ್ತನೇ ಪ್ರಶ್ನೆ ಇರ್ತಕ್ಕಂಥದ್ದು ವಿದ್ಯಾರಣ್ಯರು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಇಪ್ಪತ್ತನೇ ಪ್ರಶ್ನೆ ನೋಡಿ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಯಾವುದು ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಯಾವುದಪ್ಪ ಅಂದ್ರೆ ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತು ಒಂದನೇ ಪ್ರಶ್ನೆ ಕದಂಬ ವಂಶದ ಸ್ಥಾಪಕ ಯಾರಪ್ಪ ಅಂದ್ರೆ ಮಯೂರವರ್ಮ ಕದಂಬ ವಂಶದ ಸ್ಥಾಪಕ ಆಗಿರ್ತಾನೆ ಇನ್ನು ಸರ್ ಎಂ ವಿಶ್ವೇಶ್ವರಯ್ಯರವರು ದಿವಾನ್ ರಾಗಿ ಮೈಸೂರಿನ ದಿವಾನ್ರಾಗಿ ಯಾರ ಕಾಲದಲ್ಲಿ ಸೇವೆಯನ್ನು ಸಲ್ಲಿಸಿದರು ಯಾರ ಕಾಲದಲ್ಲಿ ಇವರು ರಾಗಿ ಸೇವೆಯನ್ನು ಮಾಡ್ತಾರೆ ಅಪ್ಪ ಅಂದರೆ ನಾಲ್ವಡಿ ಕೃಷ್ಣ ಒಡೆಯರ ಕಾಲದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯವರನ್ನು ದಿವಾನರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಇನ್ನು ನೆಕ್ಸ್ಟು ಕೃಷ್ಣರಾಜಸಾಗರ ಬೃಂದಾವನ ಉದ್ಯಾನವನಗಳ ನಿರ್ಮಾಣಕ್ಕೆ ಕಾರಣವಾಗಿರ್ತಕ್ಕಂಥ ಮೈಸೂರಿನ ದಿವಾನ ಯಾರು ಮೈಸೂರಿನ ದಿವಾನ ಯಾರು ಅಪ್ಪ ಅಂದ್ರೆ ಸರ ಮಿರ್ಜಾ ಇಸ್ಮಾಯಿಲ್ ಅಂತಕ್ಕಂಥವ್ರು ಈ ಒಂದು ಬೃಂದಾವನ ಉದ್ಯಾನ ನಿರ್ಮಾಣಕ್ಕೆ ಕಾರಣವಾಗಿರ್ತಕ್ಕಂಥ ಮೈಸೂರಿನ ದಿವಾನರು ಆಗಿರ್ತಾರೆ ಏನು ನವ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಯಾರು ನವ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಯಾರುಪ್ಪ ಅಂದರೆ ಇಲ್ಲಿ ಕೆ ಸಿ ರೆಡ್ಡಿ ಅಂತಕ್ಕಂಥವ್ರು ಆಪ್ಷನ್ ಈ ಸರಿಯಾಗಿರ್ತಕ್ಕಂಥದ್ದು